हाय मुद्दु मकड़े आने तरगति के पुनः स्वागत नानु कन्नड़ शिक्षकी शिवलीला भारत होराड़ स्वातंत्र होराटगार यार अंत हेतीरा मकड़े नोड़ वेरुसू अवेलू याकंतंद्रे नम देश होराड़ महनीयरवरे उत्तर नानी बरिये नर निम उत्तर वे आगदली वेरी गुड अंत हेतीन सरना ना स्वातंत्र होराटगार यारू अंत नानी बरिये नोड़ स्वातंत्र होराटगार स्वातंत्र होराटगार आ व्यक्ति यारे मोदी बाल गंगाधर तिलक बाल गंगाधर तिलक सुभाष चंद्र बोस सुभाष चंद्र बोस चंद्रशेखर आजाद चंद्रशेखर आजाद नाल्कने तो भगत सिंह सरदार वल्लभ भाई पटेल सरदार वल्लभ भाई पटेल जवाहरलाल नेहरू इन्नो मुंतादवरु इन्नो ಮುಂತಾದವರು ಸಾಕಷ್ಟು ಜನರಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳು ಇನ್ನು ಸಾಕಷ್ಟು ಇದ್ದಾರೆ ಮೊದಲನೆಯದಾಗಿ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಬಾಲ ಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜವಾಹರಲಾಲ್ ನೆಹರು ಮುಂತಾದವರು ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಮುಖ್ಯವಾಗಿ ಅಂದ್ರೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಪ್ರಮುಖ ವ್ಯಕ್ತಿ ಅವರು ಯಾರು ಅಂತ ನಿಮಗೆ ಗೊತ್ತು ಗೊತ್ತಲ್ವಾ ಯಾರು ಹೇಳಿ ನೋಡೋಣ ಸ್ವಾತಂತ್ರ್ಯಕ್ಕಾಗಿ ಮುಖ್ಯವಾಗಿ ಹೋರಾಡಿದಂತ ವ್ಯಕ್ತಿ ಅವರು ಯಾರು ನಮ್ಮ ರಾಷ್ಟ್ರಪಿತ ಬಾಪೂಜಿ ಆದಂತ ಮಹಾತ್ಮ ಗಾಂಧೀಜಿ ಅವರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಮಹಾನ್ ವ್ಯಕ್ತಿಗಳಲ್ಲಿ ಪ್ರಮುಖರು ಇವರು ಹಲವಾರು ಸತ್ಯಾಗ್ರಹಗಳನ್ನು ಮಾಡಿದರು ಹೋರಾಡಿ ಮಡಿದರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದರು ಹಾಗಾಗಿ ನಮಗೆ ಈ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರು ಅಂತ ನಾವು ಹೇಳಬಹುದು ನೋಡಿ ಮಕ್ಕಳೇ ಹಾಗಾದ್ರೆ ಈ ಒಂದು ಪದ್ಯವನ್ನ ಅಂದ್ರೆ ನಮ್ಮ ಒಂದು ತಟ್ಟ ಚಪಾಳೆ ಪುಟ್ಟ ಮಗು ಅನ್ನೋ ಒಂದು ಪದ್ಯಕ್ಕೆ ಅವರ ಒಂದು ಸಾರಾಂಶ ಯಾವ ರೀತಿ ಆ ಗಾಂಧೀಜಿಯವರ ಉಡುಗೆ ತೊಡುಗೆಗಳ ಬಗ್ಗೆ ಮತ್ತು ಅವರ ಸಿಹಿ ತಿಂಡಿಗಳಾಗಿರ್ಬೋದು ಅಥವಾ ಖಾರ ತಿಂಡಿಗಳಾಗಿರ್ಬೋದು ಯಾವುದೇ ಒಂದು ಇಷ್ಟವಾದಂತಹ ವಸ್ತುಗಳಾಗಿರ್ಬೋದು ಈ ಒಂದು ತಟ್ಟು ಚಪಾಳೆ ಪುಟ್ಟ ಮಗು ಅನ್ನೋ ಒಂದು ಪದ್ಯದಲ್ಲಿ ಹಾಡಿ ಹೊಗಳಿದ್ದಾರೆ ಅಂತಹ ಒಂದು ಪದ್ಯವನ್ನ ನಾವು ನೋಡುವುದಕ್ಕಿಂತ ಮುಂಚೆ ಅವರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ ಯಾರ್ದು ಹೇಳಿ ನೋಡೋಣ ಗಾಂಧೀಜಿಯವರ ಒಂದು ಸಂಕ್ಷಿಪ್ತ ವಿವರಣೆಯನ್ನ ನಾವಿಂದು ನೋಡೋಣ ಸರಿನಾ ಹಾಗಾದ್ರೆ ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾತ್ಮ ಗಾಂಧೀಜಿ ಅಂದ್ರೆ ಇವರು ಎಷ್ಟರಲ್ಲಿ ಜನಿಸಿದ್ರು ಅವರ ಪೂರ್ಣ ಹೆಸರು ಏನು ಅವರ ತಂದೆ ತಾಯಿಗಳ ಹೆಸರು ಏನು ಅನ್ನೋದನ್ನ ನಾವಿಲ್ಲಿ ಅಧ್ಯಯನ ಮಾಡೋಣ ಹಾಗಾದ್ರೆ ನಮ್ಮ ಸ್ವಾತಂತ್ರ್ಯ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾನ್ ವ್ಯಕ್ತಿ ಮತ್ತು ಪ್ರಮುಖ ವ್ಯಕ್ತಿ ಅಂತ ಹೇಳ್ತಾ ಇದ್ದೀವಿ
ಹಾಗಾದ್ರೆ ನಮ್ಗೆ ಸ್ವಾತಂತ್ರ್ಯನೇ ಇರ್ಲಿಲ್ವಾ ಅಂತ ನೀವು ತಿಳಿಬಹುದು. ಯಾಕೆ ಸ್ವಾತಂತ್ರ್ಯ ಇರಲಿಲ್ಲ? ಹೌದು, ನಮ್ಗೆ ಸ್ವಾತಂತ್ರ್ಯ ಇರ್ಲಿಲ್ಲ. ಮೊದಲು ನಮ್ಮನ್ನ ಬ್ರಿಟಿಷರ್ ಆಳ್ತಾ ಇದ್ರು. ಆ ಬ್ರಿಟಿಷರಿಂದ ಸ್ವಾತಂತ್ರ್ಯರನ್ನಾಗಿ ಮಾಡಿದಂತಹ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಆ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಅವರ ಒಂದು ಸಂಕ್ಷಿಪ್ತ ವಿವರಣೆಯನ್ನ ನಾವಿಂದು ನೋಡೋಣ, ಸರಿನಾ? ಓಕೆ. ಈಗ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಪೂರ್ಣ ಹೆಸರು, ಪೂರ್ಣ ಹೆಸರನ್ನ ನೋಡೋಣ. ಪೂರ್ಣ ಹೆಸರು, ಗಾಂಧೀಜಿಯವರ ಪೂರ್ಣ ಹೆಸರು ಹಾಗೂ ಜನ್ಮ ದಿನಾಂಕ, ಅಂದ್ರೆ ಅವರ ಹುಟ್ಟಿದ ದಿನ ಹಾಗೂ ಅವರ ತಂದೆ ತಾಯಿಗಳ ಹೆಸರು ಹಾಗೂ ಅವರ ಹೆಂಡತಿಯ ಹೆಸರು ಅಂದರೆ ಪತ್ನಿ ಹೆಸರು ಹಾಗೂ ಅವರ ಮಕ್ಕಳು. ಮಕ್ಕಳು ಯಾರಂತ ಕೂಡ ನಾವು ತಿಳಿದಿರಬೇಕು. ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇನ್ನು ಅವರ ಜನ್ಮದಿನ 1968 ಹೀಗೆ ಅವರ ಜನ್ಮ ದಿನಾಂಕವನ್ನ ನೋಡೋಣ. 2 ಅಕ್ಟೋಬರ್ 2 ಅವರು ಜನಿಸಿದರು. 1969. ಇನ್ನು ಇವರ ತಂದೆ ತಾಯಿಗಳ ಹೆಸರು. ತಂದೆ ಕರ್ಮಚಂದ್ ಗಾಂಧಿ, ತಂದೆ ಹೆಸರು ಕರ್ಮಚಂದ್ ಗಾಂಧಿ, ತಾಯಿ ಪುತಲಿಬಾಯಿ ಗಾಂಧಿ. ಅವರ ಮಕ್ಕಳ ಹೆಸರು ಗಾಂಧಿ ಹಾಗೂ ಹೆಂಡತಿ ಹೆಸರು ಕಸ್ತೂರ್ಬಾ ಹಾಗೂ ಮಕ್ಕಳು ಮಣಿಲಾಲ್, ಹರಿಲಾಲ್, ರಾಮದಾಸ್ ಗಾಂಧಿ ಮತ್ತು ದೇವದಾಸ್ ಗಾಂಧಿ. ಇವರೆಲ್ಲ ಗಾಂಧಿಯ ಒಂದು ಮಕ್ಕಳು 4 ಜನ. ಜೊತೆಗೆ ಇವರ ಒಂದು ಸಂಕ್ಷಿಪ್ತ ವಿವರಣೆ ಈ ರೀತಿಯಾಗಿದೆ. ಇವರು ಮುಖ್ಯವಾಗಿ ಸರಳ ಜೀವನವನ್ನ ನಡೆಸಿದಂತಹ ವ್ಯಕ್ತಿ ಈ ಒಂದು ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬೋದು, ಸರಿನಾ? ಸರಳ ಒಂದು ಜೀವನ, ಸರಳ ವ್ಯಕ್ತಿಯಾಗಿದ್ರು. ಅದರ ಜೊತೆಗೇನೆ ಇವರ ಒಂದು ಹುಟ್ಟಿದ ದಿನವೊಂದು, ಅಂದ್ರೆ 2 ಅಕ್ಟೋಬರ್ ಈ ಒಂದು ಹೊರ ರಾಷ್ಟ್ರಗಳು ಅಂದ್ರೆ ವಿದೇಶಗಳು ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆ ಅಂತ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವರ ಮೌಲ್ಯಗಳಿಗೆ, ಇವರ ತತ್ವಗಳಿಗೆ ಮಾರು ಹೋಗಿ ವಿದೇಶಗಳು ಏನ್ ಮಾಡ್ತಾ ಇದ್ದಾರೆ, 2 ಅಕ್ಟೋಬರ್ ಅಹಿಂಸಾ ಒಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆ ಎಂದು ಆಚರಣೆ ಮಾಡುವುದನ್ನ ನಾವಿಂದು ನೋಡ್ಬಹುದು. ಹಾಗೆ ಇವರ ಮೌಲ್ಯಗಳು ಇವರ ತತ್ವಗಳಿಗೆ ಮಾರು ಹೋಗಿ, ಅಂದ್ರೆ ಇವರ ತತ್ವಗಳು ಯಾವುವು, ಇವರ ತತ್ವಗಳು ಯಾವುದು ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಸರಿ, ಇಲ್ಲಿ ನೋಡಿ, ಗಾಂಧೀಜಿಯವರ 3 ತತ್ವಗಳು. ಗಾಂಧೀಜಿಯವರ 3 ತತ್ವಗಳು ಯಾವುದಂತ ನಾವಿಲ್ಲಿ ನೋಡೋಣ. ಒಂದು ನೋಡಿ, ಇಲ್ಲಿ
ಗಾಂಧೀಜಿಯವರ ಮೂರು ಮಂಗಗಳ ಒಂದು ಚಿತ್ರವನ್ನ ನೋಡಿದಾಗ ತಕ್ಷಣ ನಾವು ಕಂಡಿಡಿತೀವಿ ಏನಂತ, ಇಲ್ಲಿ ಗಾಂಧೀಜಿಯವರ ಮೂರು ಮಂಗಗಳು, ಅವರ ತತ್ವಗಳು ಅಂತ ನಾವು ಕಂಡಿಡಿಬಹುದು. ಹೇಗೆ? ಇದು ಒಂದು ಕಣ್ಣು ಮುಚ್ಕೊಂಡಿದೆ, ಇದು ತನ್ನ ಬಾಯಿಯನ್ನ ಮುಚ್ಕೊಂಡಿದೆ, ಅದರ ಜೊತೆಗೆ ಇದು ತನ್ನ ಕಿವಿಯನ್ನ ಮುಚ್ಕೊಂಡಿದೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಈ ಒಂದು ಮಂಗ ಏನು ಕೆಟ್ಟದ್ದನ್ನ ನಾನು ನೋಡಲಾರೆ, ಇದು ಕೆಟ್ಟದ್ದನ್ನ ನುಡಿಯಲಾರೆ, ಈ ಮಂಗ ಕೆಟ್ಟದ್ದನ್ನ ನಾನು ಕೇಳಲಾರೆ ಅಂತ ಹೇಳ್ಕೊಡುತ್ತೆ. ಇಂತಹ ಒಂದು ಮೂರು ತತ್ವಗಳು ಮಹಾತ್ಮ ಗಾಂಧಿಯ ತತ್ವಗಳು ಆಗಿದ್ದವು. ಇನ್ನು ಮಹಾತ್ಮ ಗಾಂಧೀಜಿಯವರು ಹಲವಾರು ಸತ್ಯಾಗ್ರಹಗಳನ್ನ ಕೂಡ ಮಾಡಿದ್ರು. ಆ ಸತ್ಯಾಗ್ರಹಗಳು ಮೊದಲಿಗೆ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅನ್ನೋದು, ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅಂದ್ರೆ, ಅಹಮದಾಬಾದಿನ ಒಂದು ಸಬರಮತಿ ನದಿಯ ತಟದಲ್ಲಿ ಒಂದು ಆಶ್ರಮವನ್ನ ಸ್ಥಾಪಿಸಿದ್ರು. ಅಂದ್ರೆ ಅಹಮದಾಬಾದಿನ ಒಂದು ಸಬರಮತಿ ನದಿಯ ತಟದಲ್ಲಿ ಒಂದು ಆಶ್ರಮವನ್ನ ಸ್ಥಾಪಿಸಿದ್ರು. ಅದು ಒಂದು ಏನಾಗಿತ್ತದು, ಆ ಒಂದು ಸತ್ಯಾಗ್ರಹಗಳಿಗೆ ಸಬರಮತಿ ಆಶ್ರಮ ಸಬರಮತಿ ಆಶ್ರಮ ಇದು ಒಂದು ಅಹಮದಾಬಾದಿನ ಒಂದು ಪಶ್ಚಿಮ ತಟದ, ಅಂದ್ರೆ ಸಬರಮತಿ ನದಿಯ ಪಶ್ಚಿಮ ತಟದಲ್ಲಿ ಒಂದು ಆಶ್ರಮವನ್ನ ಏರ್ಪಡಿಸಿದ್ರು ಅಥವಾ ಸ್ಥಾಪಿಸಿದ್ರು ಅಂತ ಹೇಳ್ಬೋದು. ಅಲ್ಲಿಂದಲೇ ಅವರ ಒಂದು ಸತ್ಯಾಗ್ರಹಗಳನ್ನ ಅಲ್ಲಿ ಆರಂಭಿಸಿದ್ರು. ಹಲವಾರು ಸತ್ಯಾಗ್ರಹಗಳನ್ನ ಮಾಡಿದ್ರು ನಮ್ಮ ಸ್ವಾತಂತ್ರ್ಯಕ್ಕಾಗಿ. ಅಲ್ಲಿಂದ ಆ ಒಂದು ಆಶ್ರಮವನ್ನ ಸ್ಥಾಪಿಸಿ ಅದಕ್ಕೆ ಹರಿಜನ ಅಥವಾ ಸತ್ಯಾಗ್ರಹ ಆಶ್ರಮ ಅಂತ ಹೆಸರಿಟ್ರು. ಇನ್ನು ಕೊನೆಯದಾಗಿ ಮಹಾತ್ಮ ಗಾಂಧೀಜಿಯವರಿಗೆ, ಅಂದ್ರೆ ಮುಂದಿನ ಒಂದು ಕೊನೆಯ ದಿನಗಳು, ಮಹಾತ್ಮ ಗಾಂಧೀಜಿಯವರು 1900 ನಮಗೆ ಸ್ವಾತಂತ್ರ್ಯ ಯಾವಾಗಾಯ್ತು, 1947, ಅದರ ಮರು ವರ್ಷ 1948 ನಾಥೂರಾಮ್ ಗೂಡ್ಸೆ ಅನ್ನೋ ಒಬ್ಬ ವ್ಯಕ್ತಿ ಗುಂಡಿಟ್ಟು ಕೊಂದು ಬಿಟ್ಟ. ಯಾರನ್ನ? ಮಹಾತ್ಮ ಗಾಂಧೀಜಿಯವರನ್ನ. ಈ ರೀತಿ ಮಹಾತ್ಮ ಗಾಂಧೀಜಿಯವರ ಸಂಕ್ಷಿಪ್ತ ವಿವರಣೆಯನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಹೀಗಾಗಿ ನಮ್ಗೆ ಭಾರತ ಸ್ವಾತಂತ್ರ್ಯ ಯಾವಾಗಾಯ್ತು, ಹಾಗೂ ನಮ್ಮ ಒಂದು ಗಾಂಧೀಜಿಯವರ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳ ಪರಿಚಯ, ಹಾಗೂ ಅವರ ಒಂದು ಆಶ್ರಮ ಅಂದ್ರೆ ಯಾವುದು ಸತ್ಯಾಗ್ರಹ ಆಶ್ರಮ ಎಲ್ಲಿ ಪ್ರಾರಂಭಿಸಿದ್ರು ಅನ್ನೋದನ್ನ ನಾವು ಇಲ್ಲಿವರೆಗೆ ನಾವು ನೋಡಿದ್ದೇವೆ. ಹಾಗಾದ್ರೆ ಮುಂದಿನ ಒಂದು, ಅಂದ್ರೆ ತಟ್ಟು ಚಪ್ಪಾಳೆ ಪುಟ್ಟ ಮಗು ಪದ್ಯದ ಒಂದು ವಿವರಣೆ ಅಥವಾ ಸಾರಾಂಶವನ್ನ ಇನ್ನು ಮುಂದೆ ನೋಡೋಣ. ಈ ತಟ್ಟು ಚಪ್ಪಾಳೆ ಪುಟ್ಟ ಮಗು ಅನ್ನೋ ಒಂದು ಪದ್ಯವನ್ನ ಹೊಯ್ಸಳ, ಅಂದ್ರೆ ಇಲ್ಲಿ ಹೊಯ್ಸಳ ಅನ್ನೋದು ಒಂದು ಸಂಘ, ಹೊಯ್ಸಳ ಅನ್ನೋದು ಒಂದು ಗುಂಪು, ಸಂಘ ಅಥವಾ ಒಂದು ಗುಂಪು. ಇಲ್ಲಿ ಕನ್ನಡ ಸಂಘ ಮತ್ತು ಸವಿಗನ್ನಡ ಬಳಗದವರು ಈ ತಟ್ಟು ಚಪ್ಪಾಳೆ ಪುಟ್ಟ ಮಗು ಅನ್ನೋ ಒಂದು ಪದ್ಯವನ್ನ ಬರೆದಿದ್ದಾರೆ. ಈ ರೀತಿಯಾಗಿ ಈ ಒಂದು ಪದ್ಯದಲ್ಲಿ ಒಂದು ಮಗುವಿನ ಹತ್ರ ತನ್ನ ಅಜ್ಜ ಯಾವ ರೀತಿ ವಿವರಿಸಿ ಹೇಳ್ತಾ ಇದ್ದಾನೆ, ಹಾಡಿ ಹೊಗಳಿದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಈ ಪದ್ಯವನ್ನ ಓದಿ ನೋಡೋಣ. ತಟ್ಟು ಚಪ್ಪಾಳೆ ಪುಟ್ಟ ಮಗು, ತಕ್ಕೋ ಕೈ ಇಕ್ಕೋ ಕೈ, ಗಾಂಧಿಗಿಂದು ಜನ್ಮದಿನ. ತಟ್ಟು ಚಪ್ಪಾಳೆ ಪುಟ್ಟ ಮಗು, ತಟ್ಟು ಚಪ್ಪಾಳೆ ಪುಟ್ಟ ಮಗು, ತಕ್ಕೋ ಕೈ ಇಕ್ಕೋ ಕೈ, ಗಾಂಧಿಗಿಂದು ಜನ್ಮದಿನ. ತಟ್ಟು ಚಪ್ಪಾಳೆ ಪುಟ್ಟ ಮಗು, 100 ಕೋಟಿ ಜನರ ನಾಡಿಯಲ್ಲಿ ನುಡಿಯುತ್ತಿದೆ ಗಾಂಧೀಜಿ ಬಾಪೂಜಿ. ತಟ್ಟು ಚಪ್ಪಾಳೆ ಪುಟ್ಟ ಮಗು, ಮಿಂದು ಕದ್ದರಿಂದು ಒಡು, ಗಾಂಧಿಗೊಂದು ಹೂವು ಇಡು, ತಕ್ಕೋ ಕೈ ಇಕ್ಕೋ ಕೈ, ತಟ್ಟು ಚಪ್ಪಾಳೆ ಪುಟ್ಟ ಮಗು. ಆಡು ಹಾಲು ಮೊಸರು ಕ್ಷೀರ, ಬೇವು ಚಟ್ನಿ ಗೋಧಿ ರೊಟ್ಟಿ,
ಅಷ್ಟು ನೀರು ಅವನಿಗಿಡು ತಟ್ಟು ಚಪಾಳೆ ಪುಟ್ಟ ಮಗು ಭಾರತದ ಮಗುವು ಗಾಂಧಿ ಭಾರತದ ದೀಪ ಗಾಂಧಿ ಕಂಡು ಅವನ ಕುಣಿವ ಬಾರೋ ತಟ್ಟು ಚಪಾಳೆ ಪುಟ್ಟ ಮಗು ಈ ರೀತಿಯಾಗಿ ತಟ್ಟು ಚಪಾಳೆ ಪುಟ್ಟ ಮಗುವಿನ ಒಂದು ಪದ್ಯವನ್ನ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ ಹಾಗಾದರೆ ಇದರ ವಿವರಣೆಯನ್ನ ಈಗ ಸ್ವಲ್ಪ ನೋಡೋಣ ತಟ್ಟು ಚಪಾಳೆ ಪುಟ್ಟ ಮಗು ತಕ್ಕೋ ಕೈ ಇಕ್ಕೋ ಕೈ ಗಾಂಧಿಗಿಂದು ಜನ್ಮದಿನ ಗಾಂಧಿಗಿಂದು ಜನ್ಮದಿನ ಅದ ಒಂದು ಜನ್ಮದಿನ ಯಾವುದು ಅಂತ ನಿಮ್ಗೆ ಅಕ್ಟೋಬರ್ 2ರಂದು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಹೌದಲ್ವಾ ಸಂಕ್ಷಿಪ್ತ ವಿವರಣೆಯನ್ನ ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಹಾಗಾದ್ರೆ ಗಾಂಧೀಜಿಯವರ ಒಂದು ಜನ್ಮದಿನ ಅಂದು ಕೂಡಲೇ ಚಿಕ್ಕ ಮಕ್ಕಳೆಲ್ಲ ಹೇಳ್ತಾರೆ ಏನಂತ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂತ ಹೇಳ್ತಾರೆ ಅಲ್ವಾ ಹಾಗಾದ್ರೆ ಅದು ಒಂದು ಮರೆಯಲಾರದಂತಹ ಸನ್ನಿವೇಶ ಆ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಗಾಂಧಿ ಅಂತ ಕೂಡ ನಾವು ಎಂದೆಂದಿಗೂ ಮರೆಯಾದಂತಹ ವ್ಯಕ್ತಿ ಅಂತ ಕೂಡ ನಾವು ಹೇಳ್ಬೋದು 100 ಕೋಟಿ ಜನರ ನಾಡಿಯಲ್ಲಿ ನುಡಿಯುತ್ತಿದೆ ನಮ್ಮ ದೇಶದಲ್ಲಿ 100 ಕೋಟಿಗಿಂತ ಜನಸಂಖ್ಯೆ ಹೆಚ್ಚಾಗಿದೆ ಅಲ್ವಾ ಜನಸಂಖ್ಯೆಯಲ್ಲಿ ಚೀನಾಕ್ಕಿಂತ 2ನೇ ಸ್ಥಾನದಲ್ಲಿದೆ ಇನ್ನು ಮುಂದಿನ ಒಂದು ದಿನಗಳಲ್ಲಿ ಏನು ಮುಂದೆ ಹೋಗ್ಬೋದು ಇನ್ನಷ್ಟು ಹೆಚ್ಚಾಗ್ಬೋದೇನೋ ಹಾಗಾಗಿ 2ನೇ ಸ್ಥಾನದಲ್ಲಿರುವಂತಹ ಜನಸಂಖ್ಯೆ ಅಂದ್ರೆ ಅಷ್ಟು ಜನರಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಆ ಒಂದು ಪ್ರೀತಿ ಎಲ್ಲಾ ಜನರಲ್ಲಿ ಇದೆ ಅಂತ ನಾಡಿ ನಾಡಿಗಳಲ್ಲಿ ಅಂದ್ರೆ ನಮ್ಮ ಕೈಯಲ್ಲಿರುವಂತಹ ನಾಡಿಗಳಲ್ಲಿ ನಮ್ಮ ಹೃದಯದಲ್ಲಿ ಇರುವಂತಹ ಮಹಾನ್ ವ್ಯಕ್ತಿ ಅವರು ಹಾಗಾಗಿ 100 ಕೋಟಿ ಜನರ ನಾಡಿಯಲ್ಲಿ ನುಡಿಯುತ್ತಿದೆ ಗಾಂಧೀಜಿ ಬಾಪೂಜಿ ತಟ್ಟು ಚಪಾಳೆ ಪುಟ್ಟ ಮಗು ಈ ರೀತಿಯಾಗಿ ಆ ಮಗುವಿನ ಹತ್ರ ಗಾಂಧೀಜಿಯವರ ಒಂದು ಪ್ರೀತಿಯ ಒಂದು ಅಕ್ಕರೆಯ ಮಾತುಗಳನ್ನ ಹೇಳಿ ಮಗುವಿಗೆ ಆಡಿಸ್ತಾ ಇದ್ದಾರೆ ಅವರ ಮಗುವಿನ ಅಜ್ಜ ಮಿಂದು ಕದ್ದಾರಿಂದು ಉಡು ಗಾಂಧಿಗೊಂದು ಹೂವು ಇಡು ತಕ್ಕೋ ಕೈ ಇಕ್ಕೋ ಕೈ ತಟ್ಟು ಚಪಾಳೆ ಪುಟ್ಟ ಮಗು ಗಾಂಧೀಜಿಯವರು ಸರಳ ವ್ಯಕ್ತಿ ಸಿಂಪಲ್ ಪರ್ಸನ್ ಈಗಾಗಲೇ ಹೇಳಿದ್ದೀನಿ ಬಹಳ ಸರಳ ಜೀವಿ ಸರಳ ಜೀವನವನ್ನ ಕೂಡ ನಡೆಸಿದ್ದಾರೆ ಅವರು ಹಾಗಾಗಿ ಅವರ ಒಂದು ವಸ್ತ್ರಗಳು ಉಡುಗೆ ತೊಡುಗೆಗಳು ಯಾವ್ದಿದ್ವು ಅಂತಂದ್ರೆ ಒಂದು ಪಂಚೆ ಮೇಲೆ ಆ ಒಂದು ಶಾಲನ್ನ ಮಾತ್ರ ಹಾಕೋತಾ ಇದ್ರು ಆ ಒಂದು ಯಾವುದು ಮಿಂದು ಕದ್ದರೆಂದು ಕದ್ದಾರು ಅಂತಂದ್ರೆ ಇಲ್ಲಿ ಕದ್ದ ಅಂದ್ರೆ ಖಾದಿ ಬಟ್ಟೆಗಳು ಹಾಕೋತಾ ಇದ್ರು ಆ ಒಂದು ಸರಳವಾಗಿ ಚರಕದಿಂದ ನೇಯ್ದಿರುವಂತಹ ಒಂದು ನೂಲಿನಿಂದ ತೆಗೆದಂತಹ ಒಂದು ಬಟ್ಟೆಗಳನ್ನ ಮಾತ್ರ ಧರಿಸ್ತಾ ಇದ್ರು ಬಹಳ ಆಡಂಬರವಾದಂತಹ ಬಟ್ಟೆಗಳನ್ನ ಅವರೆಂದು ತೊಡಲಿಲ್ಲ ಸೊ ಹಾಗಾಗಿ ಈ ಒಂದು ಚರಕದಿಂದಂತಹ ತೆಗೆದಂತಹ ನೂಲಿನಿಂದ ನೇಯ್ದಂತಹ ಬಟ್ಟೆಗಳನ್ನ ಬಹಳ ಕಡಿಮೆ ಬೆಲೆಯಲ್ಲಿ ಇರುವಂತಹ ಬಟ್ಟೆಗಳನ್ನ ಅವರು ಧರಿಸ್ತಾ ಇದ್ರು ಹಾಗಾಗಿ ಆ ಒಂದು ಸರಳ ಜೀವನ ನಡೆಸಿದಂತಹ ಮಹಾನ್ ವ್ಯಕ್ತಿ ಬಗ್ಗೆ ಕೊಂಡಾಡಿ ಹೇಳ್ತಾ ಇದ್ದಾರೆ ಮಿಂದು ಕದ್ದರೆಂದು ಉಡು ಗಾಂಧಿಗೊಂದು ಹೂವು ಇಡು ಇಲ್ಲಿ ಒಂದು ಚಿಕ್ಕ ಕತೆ ನೆನಪಾಗುತ್ತೆ ಅದು ಏನು ಅನ್ನೋದನ್ನ ನೋಡೋಣ ಒಂದು ಮಗು ಇಲ್ಲಿ ರಸ್ತೆಯಲ್ಲಿ ತನ್ನ ಮನೆ ಹತ್ರದಿಂದ ಹೋಗ್ಬೇಕಾಗಿದ್ರೆ ಆ ರಸ್ತೆಯಲ್ಲಿ ಅವರ ಹುಡುಗಿಯ ಒಂದು ಹುಡುಗ ಅಥವಾ ಹುಡುಗಿ ಎದುರುಗಡೆ ಬರ್ಬೇಕಾಗಿದ್ರೆ ಗಾಂಧೀಜಿ ಅವರು ಎದುರು ಬಂದ್ಬಿಡ್ತಾರೆ ಗಾಂಧೀಜಿ ಅವರಿಗೆ ಆ ಹುಡುಗಿ ಕೇಳ್ತಾಳೆ ಏನು ಅಂತ ಯಾಕಜ್ಜ ನೀನು ಶರ್ಟ್ ಅನ್ನ ಹಾಕೊಂಡೇ ಇಲ್ಲ ಅಂತ ಕೇಳುತ್ತೆ ಹಾಗಾಗಿ ಗಾಂಧೀಜಿ ಅವರು ಉಂಗುಳ್ನಕ್ಕು ಅಂದ್ರೆ ಸ್ಮೈಲ್ ಮಾಡ್ತಾ ಏನಂದ್ರಂತೆ ನಾನು ಬಡವ ನನ್ನ ಹತ್ರ ಶರ್ಟ್ ಇಲ್ಲ ಹಾಗಾದ್ರೆ ಶರ್ಟ್ ಇಲ್ಲ ಅಂತ ಹೇಳ್ತೀಯ ಅಷ್ಟು ಬಡವರ ನೀವು ಅಂತ ಕೇಳುತ್ತೆ ಮಗು ಯಾಕಂದ್ರೆ ಮಕ್ಕಳು ನಿಮ್ ತರ ಬಹಳ ಮುಗ್ಧವಾಗಿರ್ತಾರೆ ಬಡವರು ಯಾರು ಶ್ರೀಮಂತರು ಯಾರು ಅಂತ ಗೊತ್ತೇ ಇರುವುದಿಲ್ಲ ಹಾಗಾಗಿ ಆ ಒಂದು ಹುಡುಗಿ ಕೇಳುತ್ತೆ ಯಾಕಜ್ಜ ಶರ್ಟ್ ಅನ್ನ ನೀವು ಹಾಕೊಂಡಿಲ್ಲ ಅಂದಾಗ ನಾವು ಬಡವರು ಅಂತ ಹೇಳಿದಾಗ ಆ ಬಾಲಕಿ ಒಂದು ಉತ್ತರವನ್ನ ಹೇಳ್ತಾಳೆ ಏನು ಅಂದ್ರೆ ನನ್ನ ತಾಯಿ ಟೈಲರ್ ಇದ್ದಾಳೆ ನಾವು ಬಟ್ಟೆಯನ್ನ ಹೊಲಿಯುತ್ತೇವೆ ಹಾಗಾದ್ರೆ ನನ್ನ ತಾಯಿ ಹೇಳಿ ನಿನಗೊಂದು ಶರ್ಟ್ ಅನ್ನ ಹೊಲಿಸ್ಕೊಟ್ಬಿಡ್ತೀನಿ ಅವಾಗ ಗಾಂಧೀಜಿ ಅವ್ರು ಏನ್ ಹೇಳ್ತಾರೆ ಮತ್ತೆ ಮುಗುಳ್ನಕ್ಕು ಏನಂತಾರೆ ನೋಡು ಮಗು ನಾನಷ್ಟೇ ಬಡವನಲ್ಲ ನನ್ನ ಕುಟುಂಬದವರೆಲ್ಲ ಕೂಡ ಬಡವರೇ ಅಂದ್ರೆ ನನ್ನ ಕುಟುಂಬ ಎಲ್ಲಿದೆ ನನ್ನ ದೇಶದಲ್ಲಿರುವಂತ ನನ್ನ ಬಡ ಕುಟುಂಬದವರೆಲ್ಲ ನನ್ನ ಕುಟುಂಬದವರೇ
ಹಾಗಾಗಿ ಅವರು ಕೂಡ ಧರಿಸೋದಿಲ್ಲ, ನಾನು ಕೂಡ ಬಟ್ಟೆಯನ್ನ ಸಂಪೂರ್ಣವಾಗಿ ಹಾಕೊಳ್ಳೋದಿಲ್ಲ. ಇದೇ ಪಂಚೆ ಇದೇ ಶಾಲು ಇರಲಿ ನನಗೆ. ಇಲ್ಲ ಅಜ್ಜ, ನಾನು ಎಲ್ಲರಿಗೂ ಕೂಡ ನಾನು ಶರ್ಟ್ಗಳನ್ನ ಹೊಲಿಸ್ಕೊಡ್ತೀನಿ ಅಂತ ಪಾಪ ಬಾಲಕಿ ಹೇಳ್ಬಿಡುತ್ತೆ. ಯಾಕೆ, ಆ ಬಾಲಕಿ ತನ್ನ ಕುಟುಂಬ ಅಂದ್ರೆ ಬಹಳ ಚಿಕ್ಕ ಕುಟುಂಬ ಅಂತ ತಿಳ್ಕೊಂಡ್ಬಿಟ್ಟಿತ್ತು. ಆದ್ರೆ ಆ ವ್ಯಕ್ತಿ ತನ್ನ ದೇಶದಲ್ಲಿರುವಂತ ಎಲ್ಲಾ ಬಡವರಿಗೂ ಕೂಡ ತನ್ನ ಕುಟುಂಬ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ. ಹಾಗಾಗಿ ಆ ಮಗುವಿಗೆ ಒಂದು ಸಂತವಾನ ಹೇಳಿ ಕಳಿಸ್ಬಿಟ್ರು. ಹೀಗೆ ಸರಳ ಜೀವಿಯಾಗಿರುವಂತಹ ಗಾಂಧೀಜಿಯವರು ಆ ಒಂದು ಚರಕದಿಂದ ನೂಲನ್ನು ತೆಗೆದು ಬಟ್ಟೆಯನ್ನು ತಯಾರಿಸಿದಂತ ಬಟ್ಟೆಗಳನ್ನ ಮಾತ್ರ ಹಾಕೋತಾ ಇದ್ರು, ಆಡಂಬರದ ಬಟ್ಟೆಯನ್ನ ಧರಿಸಿರ್ಲಿಲ್ಲ. ಇನ್ನು ಗಾಂಧಿಗೊಂದು ಹೂವು ಹಿಡು ತಕ್ಕೋ ಕೈ ಇಕ್ಕೋ ಕೈ ತಟ್ಟು ಚಪಾಳೆ ಪುಟ್ಟ ಮಗು. ಚಪಾಳೆಯನ್ನ ತಟ್ಟುತ್ತಾ ಮಗುವಿಗೆ ಹಾಡಿ ಹೊಗಳ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ. ಆಡು ಹಾಲು ಹೆಸರು ಖೀರ ಬೇವು ಚಟ್ನಿ ಗೋಧಿ ರೊಟ್ಟಿ. ಅಲ್ಲಿ ಗಾಂಧೀಜಿಯವರಿಗೆ ಯಾವ ತಿಂಡಿ ತಿನಿಸುಗಳು ಇಷ್ಟ ಆಗ್ತಿದ್ವು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ಆಡು ಹಾಲು ಅಂದ್ರೆ ತುಂಬಾ ಇಷ್ಟ ಅಂತೆ. ಆಡು ಅಂದ್ರೆ ನಿಮ್ಗಾಗ್ಲೇ ಹೇಳಿದ್ದೀನಿ, ಆಡು ಅಂದ್ರೆ ಏನು, ಮೇಕೆ. ಆ ಮೇಕೆ ಹಾಲುಗಳನ್ನ ಇಲ್ಲಿ ಆರೋಗ್ಯಕ್ಕಾಗಿ, ಆರೋಗ್ಯದ ದೃಷ್ಟಿಯಿಂದ ಆಡು ಹಾಲು ದೇಹಕ್ಕೆ ಒಳ್ಳೆಯದು ಅಂತ ಹಾಲನ್ನ ಸೇವಿಸ್ತಾ ಇದ್ರು ಅಂತೆ ಅವರು. ಜೊತೆಗೆ ಹೆಸರು ಕೀರ, ಹೆಸರು ಬೇಳೆಯಿಂದ ಮಾಡಿರುವಂತಹ ಪಾಯಸ ಅವರಿಗೆ ತುಂಬಾ ಇಷ್ಟ ಅಂತೆ. ಹಾಗಾಗಿ ಆಡು ಹಾಲು ಮತ್ತು ಹೆಸರು ಕೀರ ಇವು ಇಷ್ಟವಾದಂತಹ ಒಂದು ತಿಂಡಿಯಾಗಿತ್ತು. ಜೊತೆಗೆ ಬೇವು ಚಟ್ನಿ ಗೋಧಿ ರೊಟ್ಟಿ. ಗೋಧಿ ರೊಟ್ಟಿ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ, ಏನವು ಚಪಾತಿ. ಹಾ, ಹೀಗೆ ಅವರಿಗೆ ಗೋಧಿ ರೊಟ್ಟಿ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು. ಅಷ್ಟು ನೀರು ಅವನಿಗಿಡು ತಟ್ಟು ಚಪಾಳೆ ಪುಟ್ಟ ಮಗು. ಹೀಗೆ ಅವರಿಗೆ ಇಷ್ಟವಾದಂತಹ ಉಡುಗೆ ತೊಡುಗೆಗಳ ಬಗ್ಗೆ, ಹಾಗೆ ಅವರಿಗೆ ಸಿಹಿ ತಿಂಡಿಗಳ ಬಗ್ಗೆ ಏನು ಅಂತ ಇಲ್ಲಿ ಆ ಮಗುವಿನ ಹತ್ತಿರ ಅಜ್ಜ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಜೊತೆಗೆ ಭಾರತದ ಮಗು ಗಾಂಧಿ, ಭಾರತದ ದೀಪ ಗಾಂಧಿ, ಭಾರತದ ದೀಪ ಗಾಂಧಿ, ಭಾರತದ ಮಗು ಗಾಂಧಿ. ಎಲ್ಲರೂ ಗಾಂಧೀಜಿಯವರು ಯಾರು, ಇವ್ರು ಯಾರು ಅಂತಂದು ತಮ್ಮ ಒಂದು ಭಾವಚಿತ್ರವನ್ನ ತೋರಿಸಿದ ಕೂಡಲೇ ಇವ್ರು ಯಾರು ಅಂತ ಕೇಳಿದಾಗ ಗಾಂಧೀಜಿ ಅಂತ ಹೇಳ್ಬಿಡ್ತಾರೆ. ಹೀಗಾಗಿ ಪ್ರತಿಯೊಂದು ಮನೆಗೆ ಕೂಡ ಅವರು ಮಗುವಾಗಿದ್ರು. ನಮಗೆ ಸ್ವಾತಂತ್ರ್ಯವನ್ನ ದೊರಕಿಸಿಕೊಟ್ಟಂತ ಮಹಾನ್ ವ್ಯಕ್ತಿ ಅಂತ ಕೂಡ ನಾವು ಹೇಳ್ಬೋದು. ಅಂತ ವ್ಯಕ್ತಿಯನ್ನು ನಾವು ಎಂದೆಂದಿಗೂ ಮರೆಯುವಂತಿಲ್ಲ. ಹಾಗಾಗಿ ಇಲ್ಲಿ ಭಾರತದ ಮನೆ ಮನೆಗೂ ಮಗುವಾಗಿದ್ದಾರೆ, ಭಾರತದ ದೀಪವಾಗಿದ್ದಾರೆ. ಮನೆ ಮನೆಗೆ ನಮ್ಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಂತ ಮಹಾನ್ ವ್ಯಕ್ತಿ ನಮ್ಗೆ ಒಂದು ಬೆಳಕಾಗಿದ್ದಾರೆ ಅವರು. ಅದಕ್ಕಾಗಿ ಭಾರತದ ದೀಪ ಕೂಡ ಗಾಂಧಿನೇ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಂಡು ಅವನ ಕುಣಿವಾಬಾರು ತಟ್ಟು ಚಪಾಳೆ ಪುಟ್ಟ ಮಗು. ಹೀಗೆ ಅವರ ಹಾಡಿನ ಒಂದು ಮೂಲಕ ಅಂದ್ರೆ ಮಗುವಿನ ಹತ್ತಿರ ಅಜ್ಜ ಚಪಾಳೆಯನ್ನ ತಟ್ಟುತ್ತಾ ಆ ಮಗುವಿಗೆ ಆ ಗಾಂಧೀಜಿಯವರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಉಡುಗೆ ತೊಡುಗೆಗಳು, ಸಿಹಿ ತಿಂಡಿಗಳು, ಇಷ್ಟವಾದಂತಹ ಯಾವುದೇ ವಸ್ತುವಾಗಿರ್ಲಿ, ನಮ್ಮ ಒಂದು ಜನರ ಯಾವ ಜನರ ಮನಸ್ಸಿನಲ್ಲಿರುವಂತಹ ಒಂದು ಪ್ರೀತಿಯ ವಿಶ್ವಾಸಗಳನ್ನ ಮಗುವಿನ ಹತ್ರ ಹಾಡಿ ಹೋಗುತ್ತಾ ಇದ್ದಾರೆ. ಹೀಗೆ ಒಂದು ತಟ್ಟ ಚಪಾಳೆ ಪುಟ್ಟ ಮಗು ಅನ್ನುವಂತಹ ಪದ್ಯದಲ್ಲಿ ಈ ರೀತಿಯಾಗಿ ನಿಮಗೆ ವಿವರಣೆಯನ್ನ ನೀಡಲಾಗಿದೆ. ಹಾಗಾದ್ರೆ ಇನ್ನೊಂದು ಸಲ ಈ ಒಂದು ಪದ್ಯವನ್ನ ನಾವು ನೋಡೋಣ. ಚಪಾಳೆ ಅಂದ್ರೆ ಇಲ್ಲಿ ಏನದು, ನಿಮ್ಮೆರಡು ಕೈಗಳಿಂದ ತಟ್ತಿರಲ್ಲ, ಚಪಾಳೆ ಅಂದ್ರೆ ಕೈತಟ್ಟು, ಕೈತಟ್ಟಿ ಇಲ್ಲಿ ಹಾಡಿ ಹೊಗಳುವಂತಹ ಒಂದು ಸನ್ನಿವೇಶ. ಕೈ ತಟ್ಟು, ಕೈ ತಟ್ಟು, ಚಪ್ಪಾಳೆ ಅಂದ್ರೆ ಕೈ ತಟ್ಟು. ಹೀಗೆ ಈ ಒಂದು ತಟ್ಟು ಚಪ್ಪಾಳೆಯ ಒಂದು ಪದ್ಯದಲ್ಲಿ ನಾಡು ಅಂದ್ರೆ ಏನು ಅಂದ್ರೆ ನಮ್ಮ ದೇಶದ ಬಗ್ಗೆ. ನಾಡು ಅಂದ್ರೆ ದೇಶ, ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ವ್ಯಕ್ತಿಯ ಬಗ್ಗೆ, ಹಾಗೂ ಇನ್ನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ನೀವು ಇಲ್ಲಿಯವರೆಗೆ ತಿಳಿದುಕೊಂಡಿದ್ದೀರಲ್ವಾ. ಹಾಗಾದ್ರೆ ನಾವು ಈ ಪದ್ಯವನ್ನ ಕಂಠಪಾಠವನ್ನಾಗಿ ನಾವು ಮನೆಯಲ್ಲಿ ಮಾಡ್ಬೇಕು.
ಸರಿನಾ ಮಕ್ಕಳೇ? ಹಾಗಾದ್ರೆ ಈ ಒಂದು ಪದ್ಯವನ್ನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.